ಕೂತ್ಗಳಪ್ಪ ಅವಲಂ ಪ್ರಭು ಶಿವಲಿಂಗೇಗೌಡ್ರೆ ನೀವು ಮಾತಾಡುವಾಗ ಚೇರ್ ಅನ್ನು ಉದ್ದೇಶಿಸಿ ಮಾತಾಡಿ ಆ ಕಡೆ ತಿರುಗಿಕೊಂಡು ಅವ್ರು ಏನು ಹೇಳ್ತಾರೆ ಅಂತ ಮಾತಾಡಕ್ಕೆ ಹೋಗಬೇಡಿ ಅವ್ರನ್ನ ಉದ್ದೇಶಿಸಿ ಅವ್ರು ಜೋಡ್ಕೊಂಡು ಹೇಳಿದ್ರೆ ಅವ್ರಿಗೆ ಏನೋ ಇರಿಟೇಷನ್ ಆಗ್ಬಿಡ್ತದೆ ಪ್ಲೀಸ್ ಆ ಕಡೆ ನೋಡಕ್ಕೆ ಹೋಗಬೇಡಿ ಈ ಕಡೆ ನೋಡ್ಕೊಳ್ಳಿ ನೋಡ್ರಿ ನೋಡ್ರಿ ಹೇಳ್ರಿ ಇನ್ನೇನು ಆರಾಮಾಗಿ ಹೇಳ್ರಿ ಈಗ ಒಂದೊಂದು ಸ್ಕ್ರೀನ್ ಹಾಕ್ಬಿಡಿ ಕಡೆಗೆ ಅವ್ರು ನೋಡಬೇಡ ನನ್ನ ಕಡೆ ನೋಡ್ರಿ ಈಗ ಇನ್ನೇನಿಲ್ಲ ಅಧ್ಯಕ್ಷರೇ ನಾವು ಹೇಳಿದ್ದು ಯಾರ್ಗೂನು ಛೇಡಿಸಬೇಕು ಅಂತ ಅಲ್ಲ ಇದೊಂದು ಬಹಳ ಮಹತ್ತರವಾಗಿರತಕ್ಕಂತ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ತರ್ತಾ ಇದೆ ಆಯ್ತು ಅದಕ್ಕೆ ನಿಮ್ಮ ಸಹಕಾರ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ನೀವು ಒಂದು ಅಂತಕಂತ ದೃಷ್ಟಿಯಲ್ಲಿ ಭಾರತ ಮಾತೆ ಅಂತ ಹೇಳಿ ನಾವೆಲ್ಲ ಕರೀತೀವಿ ಈ ಭಾರತ ಮಾತೆ ನೆಲೆಸಿರತಕ್ಕಂತ ಈ ನಾಡಿನಲ್ಲಿ ಈ ವಿಭಿನ್ನತೆ ಯಾಕೆ ಯಾತಕ್ಕೆ ಯಾವ ಯಾವ ಕಾರಣಕ್ಕೋಸ್ಕರ ಈ ವಿಭಿನ್ನತೆ ಬೇಕಾದಷ್ಟು ದಾಸ್ತಾನು ಅಕ್ಕಿನ ಇಟ್ಕೊಂಡು ಗೋಡನಲ್ಲಿ ಕೊಡ್ತೀವಿ ಇಂದು ಏನೋ ನಾವು ಪರಕೀಯರು ಅನ್ನಂಗೆ ಯಾವುದೋ ದೇಶದಿಂದ ಬಂದಿದ್ದೀವಿ ಯಾವುದೋ ಇದರಿಂದ ಅನ್ನಂಗೆ ನಮ್ಮನ್ನ ನೀವು ಅಕ್ಕಿ ಕೊಡಕ್ಕೆ ಹಾಕಲ್ಲ ಅಂತ ಹೇಳ್ಬಿಟ್ರಲ್ಲ ನಮಗೆ ಅಕ್ಕಿ ಕೊಡಕ್ಕೆ ಹಾಕಲ್ಲ ಅಂತ ಹೇಳಿ ಹೇಳಿಸ್ಬಿಟ್ರಲ್ಲ ಹೇಳ್ಬಿಟ್ರಲ್ಲ ಏನು ನಾವು ಮಾಡಿರೋ ಕರ್ಮ ಏನು ಅಂತೇಳಿ ಈ ರಾಜ್ಯದ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಏನಪ್ಪ ಇದಕ್ಕೋಸ್ಕರ ನಾವು ಭಾರತ ಒಕ್ಕೂಟವನ್ನು ಕಟ್ಟಬೇಕಾ ಭಾರತ ಮಾತೆ ಒಂದೇ ಅಂತ ಹೇಳಿ ನಾವು ಕರಿಬೇಕಾ ಭಾರತ ಮಾತೆಗೆ ಜಯವಾಗಲಿ ಅಂತ ಹೇಳಿ ನಾವು ಕರಿಬೇಕಾ ಇದರೊಳಗೆ ಕೇವಲ ಒಂದು ಹಕ್ಕಿಯನ್ನು ತಂದು ಕೊಡ್ತಕ್ಕಂಥ ಹಕ್ಕಿಯನ್ನು ತಂದು ಕೊಡ್ತಕ್ಕಂಥ ಧಾರಾಳವಾಗಿ ಕೊಡ್ತಕ್ಕಂಥ ಒಂದು ಉದಾರವಾದಂಥ ಮನಸ್ಸು ನಿಮ್ಮ ಮನಸ್ಸಿನಲ್ಲಿಲ್ವಲ್ಲ ಈ ದೇಶದ ಒಕ್ಕೂಟ ವ್ಯವಸ್ಥೆ ಅಂತೇಳಿ ನಾವು ಕರಿಬೇಕಾ ಭಾರತ ಮಾತೆ ಜೈ ಅಂತ ಕರಿಬೇಕಾ ನೀವು ಭಾರತ ದೇಶದಲ್ಲಿ ಇದ್ದೀರಾ ಇದು ಪ್ರಶ್ನೆ ಮಾಡಬಾರ್ದ ಇದು ಪ್ರಶ್ನೆ ಮಾಡಬಾರ್ದೇನು ಇದು ಇದು ಸಣ್ಣ ವಿಚಾರ ಅಂತ ಕಾಣ್ಬೋದು ಮುಂದೆ ಇದು ದೊಡ್ಡ ವಿಷಯ ಆಗಿ ಪರಿಣಮಿಸುತ್ತೆ ಇದು ದೊಡ್ಡ ಪರಿಣಾಮ ಆಗಿ ಕಾಣುತ್ತೆ ಇದು ಏನು ಏನ್ ಸುಮ್ಮನೆ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಹತ್ರ ಇಲ್ದೆ ಇದ್ರೆ ನೀವು ಕೊಂಡ್ಕೊಂಬಂಗ್ ಕೊಡಿ ಅಂತ ಹೇಳೋದಿಲ್ಲ ನಿಮ್ಮ ಹತ್ರ ಬೇಕಾದಷ್ಟು ಮೊನ್ನೆ ಟೆಂಡರ್ ಕರೆದಿದ್ರಿ ಈ ಟೆಂಡರಿಂಗ್ ಕರೆದಿದ್ರಿ ಒಬ್ರು ಬಂದು ನಿಮ್ಮ ಅಕ್ಕಿ ಕೊಂಡ್ಕೊಳ್ಳನಿಲ್ಲ ಒಬ್ರು ಭಾಗವಹಿಸಿಲ್ಲ ಆ ಅಕ್ಕಿನ ಏನ್ ಮಾಡ್ತೀರಿ ಇಂತ ಈ ಒಂದು ರಾಜ್ಯ ತಂದಿದೆ ಒಳ್ಳೆ ಕಾನೂನು ಒಳ್ಳೆ ಇದನ್ನ ತಂದಿದೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ನಾವು ಉತ್ತೇಜನ ಕೊಟ್ಟು ನಾವು ಇನ್ನೂ ಸಹಕಾರ ಕೊಡ್ಬೇಕು ನೀವು ಕೋವಿಡ್ ಅಲ್ಲಿ 5 ಕೆಜಿ ಜಾಸ್ತಿ ಕೊಟ್ಟು ನಾವು ಸ್ವಾಗತ ಮಾಡಲಿಲ್ಲ ಕಷ್ಟಕಾಲದಲ್ಲಿ ಇದ್ದಾಗ ನಾವು ನಾವು ಮಾಡಲಿಲ್ಲ ನಾವು ನಿಮ್ಮ ಸ್ವಾಗತನ ಹೌದಪ್ಪ ಕಷ್ಟಕಾಲದಲ್ಲಿ 5 ಕೆಜಿ ಅಕ್ಕಿ ಎಕ್ಸ್ಟ್ರಾ ಕೊಟ್ಟರು ಅಂತ ಈಗ ನಾವು ಕೊಡ್ತಾ ಇದ್ದೀವಿ ಅದೇ 5 ಕೆಜಿನ ನೀವು ಸ್ವಾಗತ ಮಾಡಿ ನೀವು ಹೇಳಿ ನೀವು ಮತ್ತೆ ನಾವು ಯಾಕೆ ನಿಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕು ಒಕ್ಕೂಟ ವ್ಯವಸ್ಥೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ ಕೊಟ್ಟು ತಗೊಳ್ಳೋದನ್ನೇ ಒಕ್ಕೂಟ ವ್ಯವಸ್ಥೆ ಅಂತ ಕಾಣೋದು ನಾವೆಲ್ಲ ಭಾರತೀಯರು ಅಂತ ಹೇಳ್ತೀವಿ ನಾವೆಲ್ಲ ಭಾರತೀಯರೇ ಆದ್ಮೇಲೆ ಭಾರತದ ಒಂದು ರಾಜ್ಯವಾಗಿರ್ತಕ್ಕಂಥ ಕರ್ನಾಟಕಕ್ಕೆ ಬೇಕಾದಂತ ಅಕ್ಕಿನ ಕೊಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾವು ಮುಂದುವರ್ಸ್ರಿ ಇದನ್ನ ನಾನು ಮಾತಾಡಿದ ವಿಷಯ ಅಂತ ಹೇಳಿ ನೀವು ಗಲಾಟೆ ಮಾಡಿರ ನಾನೇನ್ ಮಾಡೋಣ ನಾನು ಮಾಡಿರೋ ತಪ್ಪು ಅಂತ ಯಾರಾದ್ರೂ ಹೇಳಪ್ಪ ನಾನು ಗಲಾಟೆಯಿಂದ ನಾನು ಮಾತಾಡೋದೆ ಹಂಗೆ ನಾನು ಮಾತಾಡ ನಿಮಗೆ ನಿಮಗೆ ಅದು ನೋವಾಗ್ಬೋದು ನಿಮ್ಮ ನಾಯಕರುಗಳಿಗೆ ನೋವಾಗ್ಬೋದು ನಿಮ್ಮ ದೇಶ ಆಳ್ತಕ್ಕಂಥವ್ರಿಗೆ ನೋವಾಗ್ಬೋದು ಇದು ಇದನ್ನೇನ್ ಸಾಮಾನ್ಯವಾಗಿ ಬಿಡ್ತೀವಿ ಅಂತ ತಿಳ್ಕೊಬೇಡಿ ಹಾಕೊಂಡು ಅರಿತೀವಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಸುಮ್ಮನೆ ಏನು 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 ಅಕ್ಕಿ ಯಾಕೆ ಕೊಡ್ಲಿಲ್ಲ ಹೇಳಿ ಯಾಕೆ ಕೊಡ್ಲಿಲ್ಲ ಇವ್ರಿಗೆ ಕೇರ್ ಮಾಡ್ಬೇಕಾಯ್ತಂತೆ ನಾವು ಕಾರ್ಯಕ್ರಮ ಚುನಾವಣೆ ಭಾಷಣ ಕೂತ್ಕೊಳ್ರಿ ಇಲ್ಲಿ ಕೂತ್ಕೊಳ್ರಿ ಗೌಡ್ರ ಈಗ ಮುಗಿಸ್ಬಿಡ್ರಿ ಗೌಡ್ರ ಈಗ ಯಾರಲ್ಲ ಇವ್ರು ಇವ್ರಿಗೆ ಅದರಿಂದ ಬಹಳ ಆಘಾತಕ್ಕೆ ಹೋಗಿದೆ ಮಾಡೋದ್ ಮಾಡ್ಯಾರೆ ಅಕ್ಕಿ ಕೊಡದಲ್ಲೇ ಕೆಟ್ಟ ಕೆಲಸ ಮಾಡ್ಕೊಂಡಾರೆ ಇದು ಮುಂದೆ ದೊಡ್ಡದಾಗುತ್ತೆ ಅಂತೇಳಿ ಯಾರು ನಮ್ಮಂತಾರ ಮಾತಾಡೋ ಮುಚ್ಚಾಕ ಕೊಡಾಡ್ತಾವ್ರಿವ್ರು ದೊಡ್ಡ ಇಶ್ಯೂ ಆಗುತ್ತೆ ದೊಡ್ಡ ಇಶ್ಯೂ ಆಗುತ್ತೆ ಇದು ಏನ್ ಸುಮ್ಮನೆ ಏನೋ ತಿಳ್ಕೊಂಡಿದ್ದಾರೆ ಅವ್ರಿಗೆ ಮುಗಿಸ್ತಾನೆ ಈಗ
ಐದು ನಿಮಿಷ ಕೂತ್ಕೊಳ್ಳ್ರಿ ನಾನು ಗೌಡ ಆಯ್ತು ಈಗ ಮುಂದೆ ತಗತೀವಿ ಈಗ ನಿಲ್ಲಿಸ್ತೀವಿ ಅಕ್ಕಿದ ಅಕ್ಕಿದ ಒಂದು ನಮ್ಮ ಕಾರ್ಯಕ್ರಮ ಆದ್ಮೇಲೆ ಮಾತಾಡಕ್ ಅವಕಾಶ ನೀವು ದಯವಿಟ್ಟು ಕೂತ್ಕೋಬೇಕು. ಚುನಾವಣೆ ಭಾಷಣ ಅಲ್ಲ, ಚುನಾವಣೆ ಭಾಷಣ ಅಲ್ಲ, ಅವ್ರು ಮಾತಾಡ್ತಾ ಇದಾರೆ. ನೀವು ಆಮೇಲೆ ಹೇಳಿ, ಈಗ ನೆಕ್ಸ್ಟ್ ಮೀಟಿಂಗ್ ಅವಕಾಶ ಕೊಟ್ಟ ನೀವು ಹೇಳ್ರಿ. ಆಮೇಲೆ ನೀವು ಕೂತ್ಕೊಳ್ರಿ ದಯವಿಟ್ಟು. ಮುಂದೆ ಸಾರಿ ಇದ್ರದ್ದೇನು ಅಂತ, ಇದ್ರ ಪರಿಣಾಮ ಏನು ಅಂತ ಮುಂದೆ ಸಾರಿ ಗೊತ್ತಾಗುತ್ತೆ. ಅಲ್ಲಿ ಅಲ್ಲಿ ತೋರಿಸ್ತೀವಿ. ಮುಂದೆ ಮುಂದೆ ಜನ ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ಅಲ್ಲ ಅವ್ರಿಗೆ ಅಲ್ಲ, ಅವ್ರು ಮಾತಾಡಕ್ ನೀವು ಮಾತಾಡುವಾಗ ಮಾತಾಡ್ರಿ. ಉಪಾಧ್ಯಕ್ಷರೇ, ಸವದಿ ಅವ್ರ ನಿಮಗೆ ಕೊಡ್ತೀನಿ, ಮಾತಾಡಕ್ ಅವಕಾಶ ಕೊಡ್ತೀನಿ, ನೀವು ಕೂತ್ಕೊಳ್ರಿ. ನೋಡ್ರೆ ಗೌಡ್ರೆ, ಮುಗಿಸ್ಬಿಡ್ರಿ. ಅಧ್ಯಕ್ಷರಿಂದ ಪರ್ಮಿಷನ್ ಮಾತಾಡಿ, ಈ ಸಂಪ್ರದಾಯನ ಬಿಡಿ, ಮಾತಾಡಿ. ನೀವು ದಯವಿಟ್ಟು ಕುಂದ್ರಿ. ಅಧ್ಯಕ್ಷರೇ, ಅವರು ಲೋಕಸಭಾ ಚುನಾವಣೆಗೆ ನಾವು ಅರಿತೀವಿ ಅಂತ ಹೇಳಿ, ಒಂದ್ ನಿಮಿಷ ಇಷ್ಟು ವರ್ಷ JDS ನಲ್ಲಿ ಏನ್ ಅರಿದ್ರಿ, ಈಗ ಕಾಂಗ್ರೆಸ್ ಹೋಗಿ ಏನ್ ಅರಿತೀರಿ ಅಂತ ಹೇಳಿ ಫಸ್ಟ್. ಚುನಾವಣೆ ಭಾಷಣ ಅಲ್ಲ, ಅವರು ರಾಜ್ಯಪಾಲರ ಮೇಲೆ ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಜನರು ಬಿಜೆಪಿ ಹೌದು ಹಿಂಗೆ ಪಾರ್ಲಿಮೆಂಟ್ ನಿಮ್ NDA ಸರ್ಕಾರ ಕೆಡುತ್ತೀವಿ ನೆಕ್ಸ್ಟ್. ಆಮೇಲೆ ನೇರವಾಗಿ ನನ್ನ ಕಡೆ ಮಾತಾಡ್ರಿ ನೀವು.